ಅಕ್ಕ ಅಕ್ಕ ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು ಬೀಪ್ ಬೀಪ್ ವರ್ಗೂ ಬಂದಿದೆ. ಯೋಚನೆ ಮಾಡಿದ್ವಿ ನಾವಿಬ್ರೆ ಮದ್ವೆ ಆಗ್ಬಿಡೋಣ ಅಂತ ಯೋಚನೆ ಮಾಡಿದ್ವಿ. ನಾವ್ ಆತರ ಅಲ್ಲ ಹೇಳ್ತಾ ಮತ್ತೆ ಇದ್ ಮಾಡ್ಬೇಡಿ. ಹೆಂಗಿದ್ರೆ ಇವಾಗ ಲೀಗಲ್ ಆಗಿದೆ. ಹೌದು. ಇನ್ನೊಂದು ಬಂದು ಬೂಬಿ, ನಂಗೆ ಇಷ್ಟ ಯಾಕಂದ್ರೆ ಅವರಿಬ್ಬರನ್ನ ಗಂಡ ಹೆಂಡತಿ ಮಾಡ್ಬಿಡಿದ್ದೀನಿ ನಾನು. ಗಟ್ಟಿಮೇಳ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದಾಗಿತ್ತು. ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಈ ಧಾರಾವಾಹಿ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡಿತ್ತು. ಈ ಧಾರಾವಾಹಿಯಲ್ಲಿ ಅಮೂಲ್ಯ ಪಾತ್ರದಲ್ಲಿ ನಿಶಾ ರವಿಕೃಷ್ಣ ನಟಿಸಿದ್ರು, ಹಾಗೆ ಆದ್ಯ ಪಾತ್ರದಲ್ಲಿ ಅನ್ವಿತಾ ಕಾಣಿಸಿಕೊಂಡಿದ್ರು. ಗಟ್ಟಿಮೇಳ ಧಾರಾವಾಹಿಯಲ್ಲಿ ಇವರಿಬ್ಬರ ಪಾತ್ರಗಳು ಆತ್ಮೀಯತೆಯಿಂದ ಇದ್ವು. ಹಾಗಂತ ಇವರಿಬ್ಬರು ಕೇವಲ ಕಿರುತೆರೆಯಲ್ಲಷ್ಟೇ ಅಲ್ಲ, ತೆರೆ ಹಿಂದೆ ಕೂಡ ಅಷ್ಟೇ ಆತ್ಮೀಯರಾಗಿದ್ದಾರೆ. ಅನ್ವಿತಾ ಸಾಗರ್ ಹಾಗೂ ನಿಶಾ ಇಬ್ಬರು ಕಿರುತೆರೆಯ ಉತ್ತಮ ಗೆಳತಿಯರು ಅನ್ನೋದು ಅವರ ಅಭಿಮಾನಿಗಳಿಗೆ ಗೊತ್ತು. ಅನ್ವಿತಾ ಸಾಗರ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಇದರಲ್ಲಿ ಆಗಾಗ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತಾರೆ. ಕೆಲವು ದಿನಗಳ ಹಿಂದೆ ಅನ್ವಿತಾ ಸಾಗರ್ ಯೂಟ್ಯೂಬ್ ಚಾನಲ್ನಲ್ಲಿ ಈ ಗೆಳತಿಯರು ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಅವರಿಬ್ಬರು ಮದುವೆ ಆಗಿ ಬಿಡೋಣ ಅಂತ ನಿರ್ಧಾರ ಮಾಡಿದ್ದನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅಷ್ಟಕ್ಕೂ ಈ ನಿರ್ಧಾರ ಯಾಕೆ, ಇಬ್ಬರು ಹೇಳಿದ್ದೇನು ಅಂತ ನೋಡೋದಾದರೆ, ಅನ್ವಿತಾ ಹಾಗೂ ನಿಶಾ ಇಬ್ಬರು ಕಿರುತೆರೆ ಮೂಲಕ ಆತ್ಮೀಯರಾದರು, ಅಂದಿನಿಂದ ಇಂದಿನವರೆಗೂ ಗೆಳತಿಯರಾಗಿದ್ದಾರೆ. ಆ ವೇಳೆ ಇಬ್ಬರು ಮದುವೆ ಆಗ್ಬಿಡೋಣ ಅಂತ ನಿರ್ಧಾರ ಮಾಡಿದ್ರಂತೆ. ಆರಂಭದಲ್ಲೇ ಹೇಳಿದ ಹಾಗೆ ಅಕ್ಕ ಅಕ್ಕ ಅನ್ನೋದರಿಂದ ಶುರುವಾಗಿದ್ದು ಇವತ್ತು ಬೀಪ್ ಬೀಪ್ ಹೊರಗೆ ಬಂದಿದೆ. ನಾವು ಏನೇನೋ ಯೋಚನೆ ಮಾಡಿದ್ವಿ, ನಾವೇ ಮದುವೆ ಆಗೋಣ ಅಂತೆಲ್ಲ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತ ನಿಶಾ ಹೇಳಿಕೊಂಡಿದ್ರು. ಹಾಗಂತ ನಾವಿಬ್ರು ಆ ಥರ ಅಲ್ಲ, ಯಾಕೆ ಮದುವೆ ಆಗುವುದಕ್ಕೆ ನಿರ್ಧಾರ ಮಾಡಿದ್ವಿ ಅನ್ನೋದನ್ನು ನಟಿ ಅನ್ವಿತಾ ರಿವೀಲ್ ಮಾಡಿದ್ದಾರೆ. ಆ ಯೋಚನೆ ಇನ್ನೂ ಇದೆ, ಇಲ್ಲ ಅಂತಲ್ಲ, ನಾವು ಆ ಥರ ಅಲ್ಲ, ಸತ್ಯ ಹೇಳ್ತಿದ್ದೇವೆ, ನಾವಿಬ್ರು ನಿಜವಾಗ್ಲೂ ಆ ಥರ ಅಲ್ವೇ ಅಲ್ಲ, ನಾನು ಅವಳನ್ನು ಹೀಗೆ ಹಿಡ್ಕೊಂಡು ಕೂಡ ಮಲಗಲ್ಲ, ಈ ಮದುವೆಗೆ ನಿನ್ನ ಫ್ಯಾಮಿಲಿನೂ ಒಪ್ಪಿಕೊಳ್ತಾರೆ, ನನ್ನ ಫ್ಯಾಮಿಲಿನೂ ಒಪ್ಪಿಕೊಳ್ತಾರೆ, ಯಾಕಂದರೆ ನಮ್ಮನ್ನು ಮಕ್ಕಳು ಅಂತ ಒಪ್ಪಿಕೊಂಡು ಆಗೋಗಿದೆ ಅಂತ ಅನ್ವಿತಾ ಸಾಗರ್ ಹೇಳಿಕೆನ ಇಲ್ಲಿ ಕೊಟ್ಟಿರುವಂಥದ್ದು. ಒಂದಷ್ಟು ಫನ್ನಿ ಕಾನ್ವರ್ಸೇಷನ್ ಈ ಇಬ್ಬರಲ್ಲೂ ಕೂಡ ಸದ್ಯಕ್ಕೆ ನಡೆದಿದೆ.